ನಮಸ್ತೆ ನೋಡಿ, ಈಗ ನಿನ್ನೆದು ಆಕ್ಚುಲಿ ಏನಿದೆ ಪೇಪರ್ ಪ್ಯಾಟರ್ನ್ ನಾನು ಮಾಡಿ ತೋರಿಸಿದೆ, ಇದೇ ಅಳತೆಗೆ. ಇವಾಗ ನಾನು ಬಟ್ಟೆ ಕಟ್ ಮಾಡೋದು ಹೇಗೆ, ಚೂಡಿದಾರ್ದು ಹೇಗೆ ಕಟ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ನಾನು ತೋರಿಸ್ಕೊಡ್ತೇನೆ. ಅಳತೆ ಬಂದ್ಬಿಟ್ಟು ನೋಡಿ, ಫುಲ್ ಲೆಂತ್ ನಮಗೆ 37 ಬೇಕಾಗುತ್ತೆ. ಆ್ಯಂಡ್ ದೆನ್ ಚೆಸ್ಟ್ ಫುಲ್ ಲೆಂತ್ 38, ಚೆಸ್ಟ್ 37, 15 ಇದೆ, ಎದೆ ಸುತ್ತಳತೆ ಇದು ಸ್ಪ್ಲಿಟ್ ಸಾರಿ ವೆಸ್ಟ್ ಲೆಂತ್ ಅಂಡ್ ದೆನ್ ಸ್ಪ್ಲಿಟ್ ಓಪನ್ 19, ಶೋಲ್ಡರ್ 15, ಹರ್ಮೋಲ್ 15, ಫ್ರಂಟ್ ನೆಕ್ 6, ಬ್ಯಾಕ್ ನೆಕ್ 7. ಇದು ನಮಗೆ ಬೇಕಾಗಿರೋ ಮೆಷರ್ಮೆಂಟ್. ಈಗ ನಾನು ಇದನ್ನ ಈಗ ಇದು ಆಕ್ಚುಲಿ ನಮ್ಮ ಮೇನ್ ಕ್ಲಾತ್, ಇದು ಲೈನಿಂಗ್ ಕ್ಲಾತ್. ಫಸ್ಟ್ ನಾನು ಲೈನಿಂಗ್ ಕ್ಲಾತ್ ಅಲ್ಲಿ ಕಟ್ ಮಾಡ್ತೇನೆ, ಹಾಗೆ ಕ್ಯಾನ್ವಸ್ ಕೂಡ ಹೇಗ್ ಕಟ್ ಮಾಡೋದು ಅಂತ ಅಂದ್ಬಿಟ್ಟು ನಾನು ತೋರಿಸ್ಕೊಡ್ತೇನೆ, ನೋಡ್ಕೊಂಡ್ಬಿಡಿ. ಫಸ್ಟ್ ಬಂದ್ಬಿಟ್ಟು ನನ್ಗೆ ಫುಲ್ ಲೆಂತ್ ಬೇಕಾಗಿರೋದು. ಹೌದಾ, ಫುಲ್ ಲೆಂತ್ ಬಂದ್ಬಿಟ್ಟು ನನ್ಗೆ ಮ್ಯಾಕ್ಸಿಮಮ್ ನಮ್ಗೆ ಒಂದು 37 ಇದ್ರೆ ಸಾಕು. ಬಟ್ ನಾನು 1.5 ಇಂಚ್ ಎಕ್ಸ್ಟ್ರಾ, 1 ಇಂಚ್ ಎಕ್ಸ್ಟ್ರಾನೇ ತಗೊಳ್ತಾ ಇದ್ದಾನೆ, ಏನು 2 ಇಂಚ್ ಎಕ್ಸ್ಟ್ರಾ. ಈಗ 39 ನಾನು ತಗೊಂಡಿದ್ದೇನೆ. ಆದ ನಂತರ ಈಗ ನೋಡಿ, ನೆಕ್ ಬಂದ್ಬಿಟ್ಟು ನನ್ಗೆ ಇಲ್ಲಿಂದ ಈಗ ಶೋಲ್ಡರ್ ಮೇನ್ ಆಗಿ ನಾನು ಮೇಲಿಂದ ಬರ್ತಾ ಹೋಗ್ತಾ ಇದ್ದೇನೆ. ಶೋಲ್ಡರ್ ಬಂದ್ಬಿಟ್ಟು ನನ್ಗೆ ಎಷ್ಟು ಬೇಕು, 15 ಇದೆ. 15 ಅಂತಂದ್ರೆ 15 ಅಲ್ಲಿ ಹಾಫ್ ಅಂತಂದ್ರೆ ಅಲ್ಲಿಗೆ 7.5 ಅಂತ ಅಂದ್ಬಿಟ್ಟಾಗತ್ತೆ. 7.5 ಓಕೆ ಮ್ಯಾಕ್ಸಿಮಮ್. ಬಟ್ ಇದ್ರಲ್ಲಿ ನಾನು 7.5 ಕಂಪ್ಲೀಟ್ ತಗೊಳ್ಳಲ್ಲ, ನಾನೊಂದು 7 ತಗೊಳ್ತೇನೆ. 7 ನನಗೆ ಸಾಕು. ಅದರಲ್ಲಿ ನಾನು ಏನು ಮಾಡ್ತಾ ಇದ್ದೇನೆ, 2.5 ಏನಿದೆ ನನಗೆ, 2.5 2¾ ನನಗೆ ಫ್ರಂಟ್ ನೆಕ್ ಡೀಪ್ ಸಾಕು. ಫ್ರಂಟ್ ನೆಕ್ ಅಂದರೆ ಅಗಲ. ಇದು ಬಂದ್ಬಿಟ್ಟು ನಮಗೆ 4 ತೋರಿಸಿದೆ, ರೆಡಿ ಬಂದ್ಬಿಟ್ಟು ನನಗೆ ಒಂದು 3.5 ಬಂದು ನಿಲ್ಲತ್ತೆ. ಇಷ್ಟು ಸಾಕು ನನಗೆ. ಆದ ನಂತರ ಈಗ ನೋಡಿ, ನೆಕ್ಸ್ಟ್ ಕಾಂಕ್ಲೋ ಶೇಪ್ ತಗೊಳ್ತಾ ಇದ್ದೇನೆ. ಮ್ಯಾಕ್ಸಿಮಮ್ ಎಲ್ಲರಿಗೂ ಕೂಡ 6 ಅಂತ ಅಂದ್ಬಿಟ್ಟೆ ತಗೊಳ್ಳಿ ಅಂತ ಹೇಳ್ಬಿಟ್ಟು ಹೇಳಿದ್ದೆ ನಾನು. ಇದು ಫಿಕ್ಸ್. ಈಗ 6 ತಗೊಂಡ್ರು ಸಾಕು, ಇಲ್ಲ 6 6½ ಕೂಡ ನೀವೇನಿದೆ ಅಳತೆ ಮಾಡಿ ಮಾಡುವಾಗ ಕೂಡ ಅದನ್ನೇ ಯೂಸ್ ಮಾಡ್ಕೊಳ್ಬೋದು. ಈಗ ನಾನು ಇಷ್ಟು ತಗೊಂಡಿದ್ದೇನೆ 6½. ಆದ ನಂತರ ಇದನ್ನ ರೆಗ್ಯುಲರ್ ಇಲ್ಲಿಂದ 1/2 ಇಂಚ್ ಇಲ್ಲಿಂದ 1 ಇಂಚ್ ಶೇಪ್ ಮಾಡಿ ಈ ರೀತಿ ಶೇಪ್ ತಗೊಂಡಿದ್ದೇನೆ. ಒಂದು ನಂತರ ಇನ್ನೊಂದು ಶೇಪು ಚೂರು ಇದು ಆಯ್ತಾ. ಇದಾದ ನಂತರ ನೆಕ್ಸ್ಟ್ ಏನಿದೆ, ಈ ಶೋಲ್ಡರ್ ಸ್ಲೋಪ್ ಏನಿದೆ ಇದು ನಾನೀಗ ನೋಡಿ ಕ್ಯಾನ್ವಸ್ ಅಲ್ಲಿ ಕಟ್ ಮಾಡೋದ್ರಿಂದ ನಾನು ನೆಕ್ ಕಟ್ ಮಾಡಲ್ಲ, ಹಾಗೆ ಮಾರ್ಕ್ ಮಾಡ್ತಾ ಇದ್ದೇನೆ. ಈಗ ಇಲ್ಲಿಂದ ಬಂದ್ಬಿಟ್ಟು ನನಗೆ ಸ್ಪ್ಲಿಟ್ ಓಪನ್ ಏನಿದೆ ಅದು ಬಂದ್ಬಿಟ್ಟು ನನಗೆ ಸ್ಪ್ಲಿಟ್ ಓಪನ್ ಅಂತೇನೆ ವೆಸ್ಟ್ ಸೊಂಟ ತನಕದ ಉದ್ದ ಬಂದ್ಬಿಟ್ಟು ನನಗೆ 15½ ಬೇಕು. 15½ ನಾನು ತಗೊಂಡಿದ್ದೇನೆ. ತಗೊಂಡು ಅದೇ ನೇರಕ್ಕೆ ಇಲ್ಲಿಂದನೂ ಕೂಡ 15½ ಮಾರ್ಕ್ ಮಾಡಿದಾಗ ನಮಗೆ ಒಂದು ಕರೆಕ್ಟಾಗಿ ಸಿಗುತ್ತೆ. ಒಂದು ಲೈನ್ ಹಾಕೊಂಡ್ಬಿಡ್ತೇನೆ. ಅದ ನಂತರ ಬಿಗಿನರ್ಸ್ ನಿಮ್ ಕಲೀಲಿಕ್ಕೆ ಅನುಕೂಲ ಆಗುತ್ತೆ, ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಇದೇ ಪ್ರಕಾರ ನೀವು ಮಾರ್ಕ್ ಮಾಡಿ ಕಟ್ ಮಾಡಿದ್ರು ಕೂಡ ಕ್ಲೀನ್ ಆಗಿ ಬಂದ್ಬಿಡುತ್ತೆ. ಈಗ ನಾನು ಮಾಡ್ತಿರೋದು ಇದು ಸೊಂಟ ತನಕದುದ್ದ ಆಯ್ತು. ಈಗ ಸ್ಪ್ಲಿಟ್ ಓಪನ್ ನನಗೆ 19½ ಬೇಕು, ಅಂದ್ರೆ 19ಕ್ಕೆ ಬಂದ್ ನಿಲ್ಲತ್ತೆ. 19 ಅದನ್ನ ತಗೊಂಡಿದ್ದೇನೆ. ಇಲ್ಲಿಂದನೂ ಕೂಡ ಕರೆಕ್ಟ್ ಆಗಿ 19½ ಇದೆಯಾ ನೋಡ್ಕೊಳ್ಳೋಣ. ಓಕೆ ಬಂದಿದೆ. ಈಗ ನೆಕ್ಸ್ಟ್ ನಾನು ಇಲ್ಲಿಂದ ಏನ್ ಮಾಡ್ತಾ ಇದ್ದೇನೆ, ಎದೆ ಸುತ್ತಳತೆ. ಈಗ ಇನ್ನೊಂದು ಡೌಟ್ ಬರ್ಬೋದು, ನಾನು ಇದನ್ನ ಹೇಗ್ ಫೋಲ್ಡಿಂಗ್ ಹಾಕಿದ್ದೇನೆ ಅಂತಂದು ಪೇಪರ್ ಅಲ್ಲಿ ಮಾಡಿದ ನಿಮ್ ನೆನಪಿದೆ ಅಂತ ಆದ್ರೆ ನಿಮ್ಗೆ ಇದ್ರಲ್ಲಿ ಏನ್ ಸಮಸ್ಯೆ ಆಗಲ್ಲ. ಬಟ್ ಈಗ ನಾನು ನೀವು ಹೇಳ್ಬಿಡ್ತೇನೆ, ನಾನು ಇದು ಮಡಿಕೆ ಹಾಕಿರೋದೆ ಟೋಟಲ್ 12 ಹಾಕಿದ್ದೇನೆ. 12 ಅಂತ ಅಂದ್ರೆ 4 ಮಡಿಕೆ ಇದೆ. ಅಲ್ಲಿಂದ ಒಂದ್ ಫೋಲ್ಡ್ ನೋಡಿ ಈ ತರ ಬರುತ್ತೆ, ಒಂದ್ ಕಡೆ ಲಾಕ್, ಎರಡ್ ಕಡೆ ಈ ತರ ಬರುತ್ತೆ. ಟೋಟಲ್ ನಾನೀಗ ಏನ್ ಮಾಡಿದ್ದೇನೆ, 12 ರೆಡಿ. ಹೀಗೆ ತಗೊಳ್ಳುವಾಗ ನಮ್ಗೆ ಕೆಳಗಡೆ ಈ ಎರಡು ಇದು ಎರಡು ಪೀಸ್ ಇದೆ, ಇದು ಒಂದು ಇದೊಂದು ಬರುತ್ತೆ. ಟೋಟಲ್ 4 ಆಗಿ ಬರ್ಬೇಕು. ತಗೊಂಡಿದ್ದೇನೆ ಮಡಿಕೆ, ಡಬಲ್ ಫೋಲ್ಡ್ ಹಾಕಿದ್ದೇನೆ. ಹಾಕಾದ ನಂತರ ಈಗ ಬಂದ್ಬಿಟ್ಟು ನಾನು ನಿಮ್ಗೆ ಈಗ ನನ್ಗೆ ಫಿಟ್ಟಿಂಗಿಗೆ ಹಾಗೆ ಸ್ಟಿಚಿಂಗಿಗೆ ಎರಡಕ್ಕೂ ಕೂಡ ಮಾರ್ಕ್ ಮಾಡ್ಬಿಡ್ತೇನೆ. ಪೇಪರ್ ಅಲ್ಲಿ ಮಾಡಿದೀರಾ ಅಂತಂದ್ರೆ ಫ್ರೆಂಡ್ಸ್ 100% ಡೌಟ್ ಇಲ್ಲದೆ ಅರ್ಥ ಆಗ್ಬಿಡುತ್ತೆ, ಬಂದ್ಬಿಡುತ್ತೆ ಕೂಡ. ಈಗ ನೋಡಿ ಇದರಲ್ಲಿ ಎದೆ ಸುತ್ತಳತೆ ಕಾಲ್ಭಾಗ ಬಂದ್ಬಿಟ್ಟು ನನ್ಗೆ 37 ಇರೋದ್ರಿಂದ ಎದೆ ಸುತ್ತಳತೆ ಕಂಪ್ಲೀಟ್, ನನ್ಗೆ ಅದ್ರದ್ದು ಕಾಲ್ಭಾಗ ಬಂದ್ಬಿಟ್ಟು 9 9½ ಆಗುತ್ತೆ. ನಾನು ಏನ್ ಮಾಡ್ತೇನೆ, 1/2 ಇಂಚ್ ಎಕ್ಸ್ಟ್ರಾ 10ಕ್ಕೆ ತಗೊಳ್ತಾ ಇದ್ದೇನೆ. ಹಾಫ್ ಇಂಚ್ ಎಕ್ಸ್ಟ್ರಾ ತಗೊಂಡೆ ನಾನು ಮಾರ್ಕ್ ಮಾಡಿದೆ. ನಂತರ ಅಲ್ಲಿಂದ 1½ ಇಂಚ್ ನನ್ಗೆ ಎಕ್ಸ್ಟ್ರಾ ಅಲ್ಲಿಗೆ. ಓಕೆ, ಈಗ ರೆಡಿ ಬಂದ್ಬಿಟ್ಟು ನನ್ಗೆ ಅಲ್ಲಿಗೆ 11½ ಬರ್ತದೆ. ಸೊ ಇಲ್ಲಿಂದ ಈ 10 ಇದೆಯಲ್ವಾ, 10ಕ್ಕಿಂತ 1 ಇಂಚ್ ಒಳಗೆ ಅಂದ್ರೆ ಅಲ್ಲಿಗೆ 9 ಪ್ಲಸ್ ಅಲ್ಲಿಂದ ಅಲ್ಲಿಗೆ 1½ ಅಂತ ಆದ್ರೆ ಅಲ್ಲಿಗೆ ನನ್ಗೆ ಎಷ್ಟಾಗುತ್ತೆ, 10½ ಆಗುತ್ತೆ. ಈಗ ಇಲ್ಲಿಂದ ಬಂದ್ಬಿಟ್ಟು ಇದು ಎಷ್ಟಿದೆ, ಇಲ್ಲಿ ಮೇಲ್ಗಡೆ ಎಷ್ಟಿದೆಯೋ ಇಲ್ಲೂ ಕೂಡ ಅಷ್ಟೇ, ಯಾಕಂದ್ರೆ ಸೀಟ್ ರೌಂಡ್ ಕೂಡ ಸೇಮ್ ಬಂದಿದೆ. ಹಾಗಾಗಿ ಸೀಟ್ ರೌಂಡ್ ಕೂಡ ಅಷ್ಟೇ ಇರೋದ್ರಿಂದ ಮೇಲ್ಗಡೆ ನಾನು 10 ಕೊಟ್ಟಿದ್ದೇನೆ ಅಂದ್ರೆ ಇಲ್ಲೂ ಕೂಡ 10 ಅಂತ ಮಾರ್ಕ್ ಮಾಡ್ತೇನೆ. ಪುನಃ ಅಲ್ಲಿಂದ 1½ ಇಂಚ್ ಎಕ್ಸ್ಟ್ರಾ. ಈಗ ನೋಡಿ ಫ್ರೆಂಡ್ಸ್, ಈಗ ಇಲ್ಲಿಂದ ನಾನು ಏನ್ ಮಾಡ್ತಾ ಇದ್ದೇನೆ, ಅಟ್ಯಾಚ್ ಮಾಡ್ತಾ ಇದ್ದೇನೆ.
ಇದು ಸ್ಟಿಚಿಂಗಿಗೆ, ಇದು ಬಂದ್ಬಿಟ್ಟು ನನಗೆ ಕಟ್ಟಿಂಗಿಗೆ. ಸರಿನಾ, ಹೇಗೆ ಇದು ಬಂತು ಅಂತ ಅಂದ್ಬಿಟ್ಟು ಈಗ ಐಡಿಯಾ ಬಂತ. ಇಲ್ಲಿಂದ ಎದೆ ಸುತ್ತಲತೆ ಕಾಲು ಭಾಗ ತಗೊಂಡಿದ್ದಾನೆ, ಪ್ಲಸ್ ಹಾಫ್ ಇಂಚ್ ಸೇರಿಸ್ಕೊಂಡೆ ತಗೊಂಡಿದ್ದಾನೆ. ಇಲ್ಲಿಂದ ಏನಿದೆ, ಇಲ್ಲಿಂದ 1 ಇಂಚ್ ಇದು ಒಳಗಡೆ ಬರುತ್ತೆ, ಇಲ್ಲಿಗಿಂತ 1 ಇಂಚ್ ಒಳಗಡೆ. ಅಂದ್ರೆ ಇಲ್ಲಿ 10 ಇದೆ, ಇಲ್ಲಿ 9.5 ಬಂದಿದೆ. ಎದೆ ಸುತ್ತಳತೆ ಕಾಲು ಭಾಗದಲ್ಲಿ 9.5 ಬಂದಿದೆ. ಇಲ್ಲಿಂದ ಇಲ್ಲಿಗೆ ನನಗೆ ಮೇಲ್ ಎಷ್ಟಿದೆಯೋ ಇಲ್ಲೂ ಕೂಡ ಅಷ್ಟೇ ನಾನು ತಗೊಂಡಿದ್ದೀನಿ. ಸೀಟ್ ಹತ್ರ ಬರುತ್ತೆ, ಸ್ಪ್ಲಿಟ್ ಓಪನ್ ಇಲ್ಲಿಗೆ ಬಂದು ನಿಲ್ಲತ್ತೆ. ಆನಂತರ ಫುಲ್ ಲೆಂತ್ ಬಂದ್ಬಿಟ್ಟು ನಾವು ಆಲ್ರೆಡಿ ತಗೊಂಡಿದ್ದೆ 38 ಅಂತ ಅಂದ್ಬಿಟ್ಟು. ಈಗ ಅದೇ ಪ್ರಕಾರ ಇಲ್ಲೊಂದು ಲೈನ್ ಹಾಕೊಂಡ್ಬಿಡ್ತೇನೆ ನೋಡಿ. ಈ ಎಡ್ಜ್ ಇಂದ ಈ ಎಡ್ಜ್ಗೆ ನಾನು ಸಮ ಸೇರಿಸ್ತಾ ಇದ್ದೇನೆ. ಸ್ಕೇಲ್ ಇತ್ತು ಅಂತ ಆದ್ರೆ ಓಕೆ, ಸ್ಕೇಲ್ ಇಲ್ಲ ಅಂತ ಆದ್ರೂ ಕೂಡ ಓಕೆ. ನನಗೆ ರೆಡಿ ಇದು ಸ್ಟಿಚ್, ನನಗೆ ಬೇಕಾಗಿರೋ ರೆಡಿ ಬಂದು ನಿಲ್ಬೇಕಾಗಿರೋದು ನನಗೆ 11ಕ್ಕೆ. ಹಾಗಾಗಿ ಈ ಪೋರ್ಷನ್ ಇಲ್ಲಿಗೆ ನಾನು ಅಟ್ಯಾಚ್ ಮಾಡ್ತಾ ಇದ್ದೇನೆ. ಸರಿನಾ, ಈಗ ಬಂದ್ಬಿಟ್ಟು ನನಗೆ ಇದು ಟಾಪ್ ರೆಡಿ ಆಗಿದೆ. ಈಗ ಇದನ್ನ ಕಟ್ ಮಾಡ್ತೇನೆ. ನೋಡಿ ಈಗ ಹಾರ್ಮೋನ್ ಶೇಪ್ ತಗೊಳ್ತಾ ಇದ್ದೇನೆ. ಇದೇನಿದೆ, ನೆಕ್ಸ್ಟ್ ಇಲ್ಲಿಗೆ ಕಟ್ ಮಾಡಿಕೊಂಡು ನಾನು ಈ ಪೋರ್ಷನ್ ಏನಿದೆ ಇಲ್ಲಿಗೊಂದು ನಾಚ್ ಹಾಕ್ಕೊಂಡಿದ್ದೇನೆ. ಇದೇ ಯಾಕೆ ಹಾಕ್ತಿದ್ದೇನೆ ಅಂತಂದ್ರೆ, ಫಿಟ್ಟಿಂಗ್ ಕೊಡುವಾಗ ಪುನಃ ನೀವು ಹುಡುಕೋದು ಬೇಡ, ಈ ತರ ಹಾಕೊಂಡ್ಬಿಟ್ರೆ ಸರಿ ನೀವು ಕರೆಕ್ಟಾಗಿ ಕೊಟ್ಟಿದ್ದೀರಾ ಅಂತ ಅಂದ್ಬಿಟ್ಟು ಒಂದು ಐಡಿಯಾ ಬಂದ್ಬಿಡುತ್ತೆ. ಹೊಲಿವಾಗ ಕೂಡ ಎಲ್ಲೂ ಹೆಚ್ಚು ಕಡಿಮೆ ಆಗಲ್ಲ. ಇದೀಗ ಲೈನಿಂಗ್ ಅಲ್ಲಿ ಕಟ್ ಆಯ್ತು. ಈಗ ಲೈನಿಂಗ್ ಅಲ್ಲಿ ನಾನು ನೆಕ್ ಕಟ್ ಮಾಡಿಲ್ಲ, ಫ್ರಂಟ್ ಆಗ್ಲಿ ಬ್ಯಾಕ್ ಆಗ್ಲಿ ಯಾವುದು ನಾನು ನೆಕ್ ಕಟ್ ಮಾಡಿಲ್ಲ. ನಿಮ್ಗೆ ಬೇಕಂತ ಆದ್ರೆ ಅದು ಆಮೇಲೆ ಕಟ್ ಮಾಡಿ. ಇದು ಹಾರ್ಮೋಲ್ ಕೂಡ ಫ್ರಂಟ್ ಅಲ್ಲಿ ನಾನು ಆಮೇಲೆ ಇನ್ನೊಂದ್ಸರ್ತಿ ಆ ಬಟ್ಟೆ ಕಟ್ ಮಾಡ್ತೇನೆ. ಈಗ ಏನಿದೆ, ಸೇಮ್ ಪ್ರೊಸೀಜರ್ ಅಲ್ಲಿ ನಾನೀಗ ಮೇನ್ ಕ್ಲೋತ್ ಏನಿದೆ, ಈ ಮೇನ್ ಕ್ಲೋತ್ ಅನ್ನ ನಾನೀಗ ಫೋಲ್ಡಿಂಗ್ ಹಾಕ್ತೇನೆ ನೋಡಿ. ಈಗ ಹಾಕಿದ್ದೇನೆ, ಹೌದಾ? ಇದ್ರಲ್ಲಿ ಈಗ ಪುನಃ ಮೆಷರ್ಮೆಂಟ್ ತಗೊಳ್ಳೋ ಸಮಸ್ಯೆನೆ ಬೇಡ ಅಂತ ಅಂದ್ಬಿಟ್ಟು ನಾ ಏನ್ ಮಾಡಿದ್ದೇನೆ, ಈಗ ರೆಡಿ ಈಗ ಇದೇನಿದೆ ಇದನ್ನ ಡೈರೆಕ್ಟ್ ಆಗಿ ನಾನು ಮೇನ್ ಕ್ಲೋತ್ ಮೇಲೆ ಇಡ್ತೇನೆ ನೋಡಿ. ಹೀಗೆ ಈಗ ನಾನು ಇದು ಆಲ್ರೆಡಿ ಕಟ್ ಆಗಿರೋದ್ರಿಂದ ನನಗೆ ಪುನಃ ಕಟ್ ಮಾಡಬೇಕು, ಮೆಷರ್ಮೆಂಟ್ ತಗೊಳ್ಬೇಕು ಅನ್ನೋ ಇದೇ ಬೇಡ, ಸಮಸ್ಯೆನೇ ಬೇಡ. ಈಗ ಫೋಲ್ಡಿಂಗ್ ಕರೆಕ್ಟಾಗಿ ನೀವು ಹಾಕ್ಕೊಂಡಿದ್ರೆ ಫ್ರೆಂಡ್ಸ್ ನೋಡಿ. ಇನ್ನೊಂದು ಹೇಳ್ತಾ ಇದ್ದೇನೆ, ಲೈನಿಂಗ್ ನಾನು ಎಕ್ಸಾಕ್ಟ್ ಎಷ್ಟು ಬೇಕು ಅಷ್ಟೇ ತಗೊಂಡಿದ್ದೇನೆ. ಅಂದರೆ ಲೈನಿಂಗ್ ಯೂಶಲಿ ಏನು ಮಾಡಬೇಕು, ಮೇನ್ ಕ್ಲೋತ್ಗಿಂತ 2 ಇಂಚ್ ಕಡಿಮೆ ಇರಬೇಕು. ಅದು ಬೇಕಾದ್ರೆ ಆಮೇಲೆ ನೀವು ಕಟ್ ಮಾಡ್ಕೊಳ್ಳಿ, ಏನು ಸಮಸ್ಯೆನಾಗಲ್ಲ. ಬಿಗಿನರ್ಸ್ ಆಗಿರೋದ್ರಿಂದ ನಿಮ್ಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ನಾನು ಇವತ್ತು ಹೇಳ್ಕೊಡ್ತಾ ಇರೋದು. ಈಗ ನಾನು ಇದನ್ನ ಹೀಗೆ ಫೋಲ್ಡ್ ಮಾಡ್ಕೊಂಡಿದ್ದೇನೆ. ಇದರಲ್ಲಿ ಮಿರರ್ ವರ್ಕ್ ಇದೆ ಫ್ರೆಂಡ್ಸ್, ಅದನ್ನ ನೋಡಿಕೊಂಡು ಆ ಕಡೆ ಸೈಡ್ ಕೂಡ ಅದೇ ಪ್ರಕಾರ ಎರಡು ಸೈಡು ಬರಬೇಕು, ಅದೇ ಪ್ರಕಾರ ನಾನು ಇದಕ್ಕೆ ಫೋಲ್ಡಿಂಗ್ ಹಾಕಿರೋವಂಥದ್ದು. ಈಗ ನೋಡಿ ನಾನು ಇಷ್ಟು ತಗೊಂಡಿದ್ದೇನೆ ರೆಡಿ. ಈಗ ನಾನು ಇದನ್ನ ಇದೇ ಪ್ರಕಾರ ನೋಡಿ ಇಟ್ಕೊಂಡಿದ್ದೇನೆ. ಈಗ ನನಗೆ ಏನಿಲ್ಲ, ಈಸಿ. ನನಗೆ ಇಲ್ಲಿಂದ ಆಕ್ಚುಲಿ ಇದು ನನಗೆ 2 ಇಂಚು ಕಡಿಮೆ ಬಂದ್ಬಿಡುತ್ತೆ, ಆಮೇಲೆ ಅದು ಫೋಲ್ಡ್ ಕಟ್ ಮಾಡ್ಕೊಳ್ಬೇಕು. ಲಾಸ್ಟ್ಗೆ ನನಗೆ ಇದೇನಿದೆ ರೆಡಿಮೇಡ್ ಟಾಪ್, ಎಷ್ಟು ನನಗೆ ಬೇಕೋ ಅಷ್ಟು ಬಂದು ನಿಂತ್ಕೊಳ್ಳುತ್ತೆ. ಈಗ ನನಗೆ ಇಷ್ಟುದ್ದೇ ಇದೆ, ನನಗೆ ಪೂರ್ತಿ ಬೇಕು ಅನ್ನೋ ಕಾರಣಕ್ಕೆ ನಾನು ತಗೊಳ್ತಾ ಇದ್ದೆ. ನಿಮಗೆ ಎಷ್ಟು ಅನುಕೂಲ ಬೇಕು ಉದ್ದ ಅಷ್ಟು ನೀವು ತಗೊಳ್ಳಿ. ಸರಿನಾ, ಈಗ ನೋಡಿ ಇಷ್ಟಾಯ್ತು ಅಲ್ವಾ. ಈಗ ಇದರಲ್ಲಿ ಈಗ ನಾನು ಕಟ್ ಆಗಿದೆ, ಕಟ್ ಮಾಡಿದ್ದೇನೆ. ಇದು ಮೇನ್ ಕ್ಲೋತ್, ಸೊ ಇದು ಬ್ಯಾಕ್. ನನಗೆ ಏನಿದೆ, ಹಾರ್ಮಲ್ ಎರಡು ಕೂಡ ಸಮ ತಗೊಂಡೆ ಕಟ್ ಮಾಡಿದ್ದೇನೆ. ಯಾಕೆ ಅಂತಂದ್ರೆ ಆಮೇಲೆ ಅದನ್ನ ಕಟ್ ಮಾಡ್ಕೊಳ್ಳೋದು ಹೇಗೆ ಅಂತ ಅಂದ್ಬಿಟ್ಟು ಹೊಲಿತಾ ಹೊಲಿತಾ ನಾನು ಸ್ಟೆಪ್ ಬೈ ಸ್ಟೆಪ್ ನಿಮ್ಗೆ ಹೇಳಿಕೊಡ್ತೇನೆ. ಇದಾಯ್ತು. ಈಗ ನನಗೆ ಏನಿದೆ, ಈಗ ಸ್ಲೀವ್ ಸಿಗ್ಬೇಕು ನೋಡಿ ಫ್ರೆಂಡ್ಸ್. ಈಗ ಸ್ಲೀವ್ ಸಿಗಿದ್ದು ನನಗೆ ಬಟ್ಟೆ ಉಳಿದಿದೆ, ನನಗೆ ಉದ್ದ ತೋಳ್ಬೇಕು. ಈಗ ನಾನು ಉದ್ದ ತೋಳ್ಬೇಕು ಅಂತ ಅನ್ನೋದಾದ್ರೆ ನೋಡಿ, ಇಲ್ಲಿ ಬಾರ್ಡರ್ ಕೂಡ ಇದೆ. ನಾನು ಸ್ಲೀವ್ಸ್ಗೆ ಬಾರ್ಡರ್ ಕೂಡ ಇದು ವೇಸ್ಟ್ ಮಾಡೋದು ಬೇಡ, ನಾನು ಬಾರ್ಡರ್ ಕೂಡ ನಾನು ತಗೊಳ್ತೇನೆ. ಈಗ ಪ್ರೆಸೆಂಟ್ ನನಗೆ ತೋಳು ಕಟ್ ಮಾಡುವಾಗ ನನಗೆ ಎದೆ ಸುತ್ತಳತೆ ಕಾಲು ಭಾಗ ಎಷ್ಟು ಬೇಕು, ನನಗೆ ಎದೆ ಸುತ್ತಳತೆ ಕಾಲು ಭಾಗ ಬಂದ್ಬಿಟ್ಟು ನನಗೆ 9.5 ಇದೆ. ನನಗೆ ರೆಡಿ ಅಷ್ಟು ಬೇಕಾಗುತ್ತೆ. ಬಟ್ ಈಗ ನಾನು ನೋಡಿ, ಈಗ ಇದು ಅಟ್ಯಾಚ್ ಮಾಡ್ಬೇಕಾಗಿ ಬರುತ್ತೆ ಫ್ರೆಂಡ್ಸ್. ಇದೇ ಪ್ರಕಾರ ನೀವು ಮಾಡಿ, ಯಾಕೆಂತಂದ್ರೆ ಸ್ಲೀವ್ಸ್ ನನಗೆ ಉದ್ದ ಬೇಕು ಅಂತಂದ್ರೆ ಬರುದಿಲ್ಲ, ಇದರಲ್ಲಿ ಸಾಕಾಗುದಿಲ್ಲ ಲೆಂತ್. ಹಾಗಾಗಿ ನಾನೀಗ ತಗೊಳ್ತಾ ಇದ್ದೇನೆ. ಈಗ ನೋಡಿ ನನಗೆ ಸ್ಲೀವ್ಸ್ ಉದ್ದ ಬಂದ್ಬಿಟ್ಟು ನನಗೆ ಒಂದು
15 ಬೇಕಾಗುತ್ತೆ ನಾನು 1 ಇಂಚ್ ಎಕ್ಸ್ಟ್ರಾ ತಗೊಳ್ತಾ ಇದ್ದೀನಿ ಅಲ್ಲಿಗೆ 16 ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ ಅದೇ ಪ್ರಕಾರ ಈಗ ನಾನು ಇಲ್ಲಿಂದ 16 ಗೆ 15 ರೆಡಿ ಬೇಕಂತ 16 ನಾನು ಒಂದು 16 ವರೆ 17 ತಗೊಳ್ತೀನಿ ಯಾಕಂದ್ರೆ ನನಗೆ ಅಲ್ಲಿ ಬಾರ್ಡರ್ ಅಲ್ಲಿ ಬಾರ್ಡರ್ ಕೊಡಬೇಕು ಡಿಸೈನ್ ಕಟ್ ಮಾಡಿ ಇಡಬೇಕಾಗುತ್ತೆ ಹಾಗಾಗಿ ಅಷ್ಟು ತಗೊಂಡಿದ್ದೇನೆ ಈಗ ನೋಡಿ ಸರಿ ಈಗ ನನಗೆ ಇಷ್ಟು ಈಗ ತಗೊಂಡಿದ್ದೇನೆ ಬಟ್ ಈಗ ಉದ್ದ ಏನೋ ಬಂದ್ಬಿಡ್ತು ನನಗೆ ಅಗಲ ಬೇಕು ಹೌದಾ ಅಗಲ ಬೇಕು ಅಂತ ಅನ್ನುವಾಗ ಈಗ ನಾನು ಏನು ಮಾಡ್ತೀನಪ್ಪ ಅಂತ ಫಸ್ಟ್ ನಾನು ಉದ್ದ ಇಷ್ಟು ಬೇಕು ಅಷ್ಟು ನಾನು ಈಗ ಕಟ್ ಮಾಡಿ ತಗೊಂಡೆ ಫ್ರೆಂಡ್ಸ್ ಅದ ನಂತರ ಇದು ಸಮ ಮಾಡ್ಕೊಳ್ತಾ ಇದ್ದೇನೆ ಅನ್ಈವನ್ ಆಗಿತ್ತು ಹಾಗಾಗಿ ಈಕ್ವಲ್ ಆಗಿ ಮಾಡ್ಕೊಳ್ತಾ ಇದ್ದೇನೆ ಇಷ್ಟ ಆಗಿದೆ ಹೌದಾ ಇದಕ್ಕೆ ನಾನು ಏನು ಮಾಡ್ತಾ ಇದ್ದೇನೆ ಈಗ ಉಳಿದಿರೋ ಬಟ್ಟೆ ಇಲ್ಲಿ ಏನಿದೆ ಅಗಲ ಏನಿದೆ ಅಗಲ ಬಂದೇ ಬರುತ್ತೆ ಆಬ್ವಿಯಸ್ಲಿ ನೋಡಿ ಇಷ್ಟು ಸರಿ ನೋಡಿ ಈಗ ನನಗೆ ಟೋಟಲ್ ಬೇಕಾಗಿರೋದು 9.5 ಸರಿನಾ ಇಷ್ಟು ನನಗೆ ಬೇಕಾಗಿರೋ ಕ್ಲೋತ್ ಇಷ್ಟು ನನಗೆ ಟೋಟಲ್ ಬೇಕಾಗಿರೋ ಕ್ಲೋತ್ ನಾನು ಇಲ್ಲಿ ಎಕ್ಸ್ಟ್ರಾ ಹಾಕೊಂಡಿದ್ದೇನೆ ಮೇಲೆ ಹಾಕೊಳಕ್ಕೆ ಇಲ್ಲಿ ಅಟ್ಯಾಚ್ ಮಾಡಬೇಕಾಗುತ್ತೆ 4 ಪೀಸ್ ಈಗ ನಾನು ಇದನ್ನ ಏನು ಮಾಡ್ತಾ ಇದ್ದೇನಪ್ಪ ಅಂತಂದ್ರೆ ಈಗ ಇದರಲ್ಲಿ ಖಾಲಿ ಈಗ ಇನ್ನೊಂದು ಹೇಳ್ತಾನೆ ಇದರಲ್ಲಿ ನನಗೆ ಈ ಇದರಲ್ಲಿ ಸ್ಲೀವ್ಸ್ ಅಲ್ಲಿ ಏನಿದೆ ನನಗೆ ನೋಡಿ ಪ್ಯಾಟರ್ನ್ ನೋಡ್ಕೊಳ್ಬೇಕಾಗತ್ತೆ ಇದು ಹೀಗೆ ಹೋಗ್ತಾ ಇದೆ ಆದರೆ ಟಾಪಲ್ಲಿ ಬಂದ್ಬಿಟ್ಟು ನನಗೆ ಹೀಗೆ ನಿಲ್ತಾ ಇದೆ ಬಟ್ ಈಗ ಟಾಪಲ್ಲಿ ನಿಲ್ಲೋ ಹಾಗೇನೆ ಇದು ಕೂಡ ಡೌನ್ ಬರಬೇಕು ಅಂತಾದರೆ ನನಗೆ ಅದು ಬಟ್ಟೆ ಸಾಕಾಗಲ್ಲ ಹಾಗಾಗಿ ನಾನು ಇದು ಸ್ಲೀವ್ಸನ್ನ ಹೀಗೆ ತಗೊಳ್ತಾ ಇದ್ದೇನೆ ಏನು ಸಮಸ್ಯೆ ಏನಿಲ್ಲ ಅಂದರೆ ನಿಮ್ಮ ಅಭಿರುಚಿ ತಕ್ಕಂತ ಇಲ್ಲ ನನಗೆ ಹಾಗೇ ಬೇಕು ಅನ್ನೋದಾದರೆ ಇದನ್ನೀಗ ಹೀಗೆ ತಗೊಳ್ಬೇಕಾಗತ್ತೆ ನಾನು ಉದ್ದ ಉದ್ದ ತಗೊಳ್ಬೇಕಾಗತ್ತೆ ಬಟ್ ಇದು ಬಾರ್ಡರ್ ಇಲ್ಲಿ ಎಕ್ಸ್ಟ್ರಾ ಹೀಗೆ ಕೊಟ್ಟಿರೋದ್ರಿಂದ ನಾನು ಅದನ್ನ ಹೀಗೆ ತಗೊಳ್ಲಿಕ್ಕಾಗಲ್ಲ ಹೀಗೆ ತಗೊಂಡು ನಾನು ಈ ಬಾರ್ಡರ್ನ ಮೇಲ್ಗಡೆಯಿಂದ ಅಂಟಿಸ್ತೇನೆ ಈಗ ಇಲ್ಲಿ ನನಗೆ ಲೆಂತ್ ಮ್ಯಾಕ್ಸಿಮಮ್ ನಮಗೀಗ ಇಷ್ಟಿದೆ ಅದೇ ಪ್ರಕಾರ ಈಗ ನನಗೆ ಕೂಡ ಇದನ್ನ ಅಟ್ಯಾಚ್ ಮಾಡ್ಬೇಕಾಗತ್ತೆ ಈ ರೀತಿ ನನಗೆ ಅಟ್ಯಾಚ್ ತಗೊಳ್ತೇನೆ ಫ್ರೆಂಡ್ಸ್ ಇದು ಬಂದ್ಬಿಟ್ಟು ಸ್ವಲ್ಪ ಸೈಡಿಗೆ ಹೋಗ್ಬಿಡುತ್ತೆ ನಿಮ್ಗೆ ಅಂದಾಜಾಗಲ್ಲ ನನಗೆ ಮೇಲ್ ಕಾಣಿಸೋದು ಈ ಪ್ಯಾಟರ್ನ್ ಮಾತ್ರ ಸರಿನಾ ಈಗ ಸ್ಲೀವ್ಸ್ಗೆ ನೋಡ್ಬಿಟ್ಟು ಈಗ ನೋಡಿ ನಾನೀಗ ನನಗೆ ಇಷ್ಟಿದೆ ಇದು ನನಗೆ ಅಗಲ ಸಾಕಾಗಲ್ಲ ಅನ್ನೋ ಕಾರಣಕ್ಕೆ ನಿಮಗೆ ಕನ್ಫ್ಯೂಷನ್ ಆಗ್ಬೋದು ಇದು ನೋಡಿದ್ರೆ ಹೀಗಿದೆ ಪ್ಯಾಟರ್ನ್ ಹೀಗಿದೆ ಅಂತ ಅಂದ್ಬಿಟ್ಟು ಇದು ನಿಮಗೆ ಆಚೆ ಈಚೆ ಸೈಡಲ್ಲಿ ಹೊರಟೋಗ್ಬಿಡುತ್ತೆ ಸ್ಲೀವ್ಸಲ್ಲಿ ಆಗ ನಿಮಗೆ ಏನಾಗುತ್ತೆ ಸಮಸ್ಯೆ ಏನು ಬರಲ್ಲ ಚೆನ್ನಾಗೂ ಏನು ಕಾಣಿಸುತ್ತೆ ಯಾಕಂದರೆ ಸ್ಲೀವ್ಸ್ ಟಾಪ್ ನಿಮಗೆ ಇದೇ ಪ್ಯಾಟರ್ನಲ್ಲಿ ಇರೋದ್ರಿಂದ ಇದು ಮೇಲ್ಗಡೆ ಮಾತ್ರ ನಿಮಗೆ ಕ್ರಾಸ್ ಬರುತ್ತೆ ಬಟ್ ಇಲ್ಲ ಅಂತಾದರೆ ನಿಮಗೆ ಲಾಂಗ್ ಸ್ಲೀವ್ಸ್ ತೆಗಿಯೋಕೆ ಕಷ್ಟ ಆಗ್ಬಿಡುತ್ತೆ ಹಾಗಾಗಿ ನಾನು ಈ ಪ್ಯಾಟರ್ನಲ್ಲಿ ಮಾಡ್ತಾ ಇದ್ದೇನೆ ಈಗ ನೋಡಿ ಪ್ಲೇನ್ ಬಟ್ಟೆ ಇದ್ರೆ ಏನು ಸಮಸ್ಯೆ ಬರಲ್ಲ ಹೇಗಾದ್ರೂ ಅಟ್ಯಾಚ್ ಮಾಡ್ಕೊಬೋದು ಈಗ ನನಗೆ ಇದು ಎಕ್ಸ್ಟ್ರಾನೇ ಇದೆ ನನಗೆ ಬೇಕಾಗಿರೋದು ಖಾಲಿ 9.5 ಇಷ್ಟು ನನಗೆ ಸಾಕು ಆ್ಯಕ್ಚುಲಿ ಇದನ್ನೇನು ಮಾಡ್ತಿದ್ದೇನೆ ಈಗ ಕಂಪ್ಲೀಟ್ ಇದರ ಮೇಲೆ ಈಗ ಅಟ್ಯಾಚ್ ಮಾಡಿ ಈ 4 ಕ್ಲೋತನ್ನು ಇಲ್ಲಿರೋ 4 ಬಟ್ಟೆಗೆ ನಾನು ಅಟ್ಯಾಚ್ ಮಾಡ್ತೇನೆ ಈಗ ಅಟ್ಯಾಚ್ ಮಾಡಿದಾಗ ಹೀಗೆ ಲೆಂತ್ ನಿಮಗೆ ಬಂದ್ಬಿಡುತ್ತೆ ಇದನ್ನೇನು ಮಾಡ್ತೇನೆ ಈಗ ನಾನು ಈ ರೀತಿ ನೆಕ್ಸ್ಟ್ ಅಟ್ಯಾಚ್ ಆದ ನಂತರ ಸ್ಟಿಚಿಂಗ್ ಹಾಕಬೇಕು ಸ್ಟಿಚಿಂಗ್ ಆದ ನಂತರ ನಾನು ಇಲ್ಲಿಂದ ಈ ಪಾಟ್ ಇಲ್ಲಿ ತನಕ ಶೇಪ್ ತಗೊಳ್ತೇನೆ ಯಾಕಂದ್ರೆ ನನಗೆ ಹಾರ್ಮೋನ್ ಶೇಪು ಇಲ್ಲಿಂದ ನನಗೆ 3.5 ಇಂಚ್ ಡೌನ್ ತಗೊಳ್ತೇನೆ ಸ್ಲೋಪ್ 3.5 ಇಂಚ್ ತಗೊಂಡು ಇಲ್ಲಿಂದ ನಾನು ಹೀಗೆ ಶೇಪ್ ಮಾರ್ಕ್ ಮಾಡ್ಕೊಳ್ತೇನೆ ಹೀಗೆ ಶೇಪ್ ತಗೊಂಡು ನೆಕ್ಸ್ಟ್ ಹೀಗೆ ಅಟ್ಯಾಚ್ ಆದ ನಂತರ ಫ್ರೆಂಡ್ಸ್ ನಿಮಗೆ ಕ್ಲೀನಾಗಿ ಐಡಿಯಾ ಬರುತ್ತೆ ಐಡಿಯಾ ಅಂದರೆ ಸ್ಟಿಚಿಂಗ್ ಮಾಡ್ತಾನೆ ಅದು ತೋರಿಸ್ಕೊಡ್ತಾನೆ ಆ ವಿಚಾರ ಬೇರೆ ಸೊ ಈಗ ಏನಿದೆ ನಿಮಗೆ ರಫ್ ಆಗಿ ಇದರ ರೆಫರೆನ್ಸ್ಗೆ ನನಗೆ ಎಕ್ಸ್ಪ್ಲೇನ್ ಮಾಡ್ತಿರೋದು ಅನಂತರ ಈಗ ಸ್ಲೀವ್ಸ್ ರೌಂಡ್ ಬಂದ್ಬಿಟ್ಟು ಇಲ್ಲಿ ಕೆಳಗಡೆ ನಿಮಗೆ ಒಂದು 5.5 ರೆಡಿ ಬೇಕಾಗುತ್ತೆ 5 ರೆಡಿ ಮ್ಯಾಕ್ಸಿಮಮ್ ಬೇಕಾಗುತ್ತೆ ಸ್ಲೀವ್ಸ್ ರೌಂಡು ಅದು ನಿಮಗೆ ಈ ಪೋರ್ಷನ್ ಇಲ್ಲಿಂದ ಎಷ್ಟು ನಿಮಗೆ ಬೇಕಾಗುತ್ತೆ ಅಳತೆ ತಗೊಂಡು ನೀವು ಅದು ಮಾಡ್ಕೊಳ್ಬೇಕಾಗತ್ತೆ ಈಗ ನನಗೆ ಇಲ್ಲಿ ನನಗೆ 4.5 ರೆಡಿ ಸ್ಟಿಚಿಂಗ್ ಬೇಕು ಪ್ಲಸ್ 1.5 ಎಕ್ಸ್ಟ್ರಾ ಅಲ್ಲಿಗೆ ನಾನೊಂದು 5.5-6 ತಗೊಳ್ತೇನೆ ಮ್ಯಾಕ್ಸಿಮಮ್ ಇಲ್ಲಿಗೆ ಹೀಗೆ ಮಾರ್ಕ್ ಮಾಡಿಕೊಂಡು ಈ ಪೋರ್ಷನನ್ನು ನಾನು ಈ ಎಡ್ಜ್ ತನಕ ಇಲ್ಲಿ ಸೇರಿಸ್ತೇನೆ ಅಂದರೆ ಈಗ ನೋಡಿ ಈ ರೀತಿ ಸ್ಟಿಚ್ ಆದ ನಂತರ 4 ಕ್ಲೋತ್ ಕೂಡ ಇದು ಸ್ಲೀವ್ಸ್ ಶೇಪ್ ತೋರುತ್ತೆ ಅನಂತರ ಕೆಳಗಡೆ ಬರುತ್ತೆ 1 ಇಂಚ್ ನಾನು ಎಕ್ಸ್ಟ್ರಾ ತೊಗೊಂಡಿದ್ದೆ ಎರಡು ಸೇರಿಸಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ತೇವೆ ಇದು ತೋಳಿಂದು ಮಾರ್ಕಿಂಗ್ ಆಯಿತು ಈಗ ಏನಿದೆ ನನಗೆ ಟಾಪ್ ಆಯಿತು ಟಾಪ್ ಅಂದರೆ ಅದು ಸ್ಲೀವ್ಸ್ ಕೂಡ ನಾನು ಕಟ್ ಮಾಡಿಟ್ಕೊಂಡಿದ್ದೇನೆ ಇದೆರಡೂ ಕೂಡ ರೆಡಿ ಆಗಿದೆ ಈಗ ನನಗೇನಿದೆ ಬಾಟಮ್ ನನಗೆ ತೋರಿಸ್ಕೊಡ್ತೇನೆ
ಇದು ಪ್ಯಾಂಟಿಗೆ ಈಗ ನಾನು ಫೋಲ್ಡಿಂಗ್ ಹಾಕಿದ್ದೇನೆ. ಈ ಫೋಲ್ಡಿಂಗ್ ಅಲ್ಲಿ ನೋಡಿ ಪ್ಯಾಟರ್ನ್ ಬಂದ್ಬಿಟ್ಟು ನನಗೆ ಈ ರೀತಿ ಇರೋದ್ರಿಂದ ನನಗೆ ಪ್ಯಾಂಟ್ ಇದೇ ರೀತಿ ನನಗೆ ಡಿಸೈನ್ ಬೇಕಾಗುತ್ತೆ. ಹಾಗಾಗಿ ನಾನು ಇದು ಹೇಗಿದೆ ಅದೇ ತರ ಫೋಲ್ಡಿಂಗ್ ಹಾಕಿದ್ದೇನೆ. 4 ಕ್ಲೋತ್ ತಗೊಂಡಿದ್ದೇನೆ ನೋಡಿ, ಇಲ್ಲಿ ಹೇಗೆ ಪೂರ್ತಿ ಕ್ಲೋತ್ ತಗೊಂಡಿದ್ದೇನೆ. ಇಲ್ಲಿ 4 ಇದೆ, ಇಲ್ಲಿ 4 ಓಪನ್ ಇರೋ ಸೈಡ್ ಆ ಕಡೆ ಇದೆ, ನನಗೆ ಕ್ಲೋಸಿಂಗ್ ಸೈಡ್ ಈ ಕಡೆ ತಗೊಂಡಿದ್ದಾನೆ. ನೆನಪಲ್ಲಿ ಇಟ್ಕೊಳ್ಳಿ, ಕ್ಲೀನ್ ಆಗಿ ಅಪ್ಪಿ ತಪ್ಪಿನೂ ಉಲ್ಟಾ ಸೀದಾ ಕಟ್ ಮಾಡಿಬಿಟ್ರೆ ಮತ್ತೆ 4 ಪೀಸ್ ಆಗ್ಬಿಡುತ್ತೆ ಪ್ಯಾಂಟ್. ಈಗ ನನಗೆ ಹಿಂದೆ ಫುಲ್ ಲೆಂತ್ ಬಂದ್ಬಿಟ್ಟು ನನಗೆ ಟೋಟಲ್ ಬೇಕಾಗಿರೋದು ಒಂದು 40. ಬಟ್ 40 ಅಲ್ಲಿ ನನಗೆ ಪಟ್ಟಿ ಸಪ್ರೇಟ್ ಬರುತ್ತೆ, ಹಾಗಾಗಿ ಪಟ್ಟಿದು ಪಾರ್ಟ್ ಬಿಟ್ಬಿಟ್ಟು ನಾನು ನನಗೆ ಕೆಳಗಡೆ ಪಾರ್ಟ್ ಅನ್ನು ಮಾತ್ರ ನಾನು ತಗೊಳ್ತಾ ಇದ್ದೇನೆ. ಇದರಲ್ಲಿ ನನಗೆ ಎಷ್ಟು ಬೇಕಾಗುತ್ತೆ ಅಂತಂದ್ರೆ 40 ಅಲ್ಲಿ 7 ಮೈನಸ್ ಮಾಡ್ತೇನೆ, 7 ಇಂಚ್ ಪಟ್ಟಿ ಬೇಕು. ಅದರಲ್ಲಿ ನನಗೆ 33 ಆಗುತ್ತೆ ರೆಡಿ. 33ಗೆ ಪ್ಲಸ್ ಒಂದು 3 ಇಂಚು ನನಗೆ ಕೆಳಗಡೆ ಫೋಲ್ಡಿಂಗ್ ಮಡಕೆ ಮಾಡಿ ಹೊಲಿಲಿಕ್ಕೆ ಬೇಕಾಗುತ್ತೆ. ಅಲ್ಲಿಗೆ 33 ಪ್ಲಸ್ ಒಂದು 3 ಅಂತಂದ್ರೆ ಅಲ್ಲಿಗೆ ನನಗೆ ಒಂದು 36 ಏನೋ ಆಗುತ್ತೆ. ಈಗ ಪ್ಲಸ್ ನನಗೆ ಅಲ್ಲಿ ಒಂದು 3 ಇಂಚು ನಾನು ಎಕ್ಸ್ಟ್ರಾ ತಗೊಂಡಿದ್ದೀನಿ. ಈಗ ನನಗೆ ಮೇಲಿಂದ 36 ರೆಡಿ ತಗೊಂಡಿದ್ದೇನೆ. ತಗೊಂಡು ನೋಡಿ ಫ್ರೆಂಡ್ಸ್, ಈಗ ಫಸ್ಟ್ ಇದರಲ್ಲೇ ನಾನು ಕೊಟ್ಬಿಡ್ತೇನೆ. ಇಲ್ಲಿಂದ ನನ್ಗೆ ಏನಿದೆ ನೋಡಿ, ರೆಡಿ ನನಗೆ ಸ್ಟಿಚಿಂಗ್ ಬೇಕಾಗಿರೋದು ಇಲ್ಲಿಗೆ ಅಂದ್ರೆ 7 ಇಂಚ್, ಇಲ್ಲಿಂದ ಅಂದ್ರೆ 14 ಬೇಕು. ಕೆಳಗಡೆ ಪ್ಯಾಂಟ್ ಮೆಷರ್ಮೆಂಟ್ ತಗೊಳ್ಳುವಾಗ ನೋಡಿದೆ ಬಾಟಮ್ ರೌಂಡ್ ನನಗೆ 14 ಬೇಕು, ಬಟ್ ಅದಕ್ಕೆ ನಾನು ಒಂದು 1.5 ಇಂಚ್ ಎಕ್ಸ್ಟ್ರಾ ತಗೊಳ್ತಾ ಇದ್ದೇನೆ. ಅಲ್ಲಿಗೆ ಟೋಟಲ್ ಬಂದ್ಬಿಟ್ಟು ನನಗೆ 8.5. ಈಗ ಬಂದು ನಿಲ್ಲತ್ತೆ, ನಾನು ಇದನ್ನ ಒಂದು ಮಾರ್ಕ್ ಮಾಡ್ತೇನೆ. ಇಲ್ಲಿಂದ ನನಗೆ 3 ಇಂಚ್ ಎಕ್ಸ್ಟ್ರಾ ತಗೊಂಡಿದ್ದು ಹೌದು, ಆ 3 ಇಂಚ್ಗೂ ಒಂದು ಮಾರ್ಕ್ ಮಾಡಿ ಇಲ್ಲಿ ಒಂದು ಹಾಕೊಂಡ್ಬಿಡ್ತೇನೆ. ಸರಿನಾ, ಇಷ್ಟ ಆಯ್ತು. ಇಷ್ಟ ಆದ ನಂತರ ಈಗ ನನಗೆ ಬೇಕಾಗಿರೋಂಥದ್ದು ಮೇಲಿಂದ ನನಗೆ ಪಟ್ಟಿಗಿಂತ ಪ್ಯಾಂಟ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ, ಪಟ್ಟಿ ಮೇಲೆ 7 ಇಂಚ್ ಬರುತ್ತೆ ಮತ್ತೆ ಕೆಳಗಡೆ ಬಂದ್ಬಿಟ್ಟು ನನಗೊಂದು ಸರ್ಟನ್ ಒಂದು ಎದೆ ಸುತ್ತ ಅಂದ್ರೆ ಸಾರಿ ಸೀಟಿನ ಕಾಲ್ ಭಾಗದಷ್ಟು ನನಗೆ ಇಲ್ಲಿ ಗ್ಯಾಪ್ ಕೊಡ್ತೇವೆ. ಅಂದ್ರೆ ಸೀಟಿನ ಕಾಲ್ ಭಾಗ ನನಗೆ 37 ಅಂತಂದ್ರೆ ಅಲ್ಲಿಗೆ 9 ಕಾಲ್ ಏನೋ ಬರುತ್ತೆ. 9 ಕಾಲಿಗೆ ನಾನು ಈಗ ನಾನು 9.5 ತಗೊಳ್ತಾ ಇದ್ದೇನೆ, ಏನು ಲಾಸ್ ಏನಿಲ್ಲ. ನನಗೆ ಟೋಟಲ್ ಇಲ್ಲಿಂದ ಈ ಪಟ್ಟಿ ಇದು 9 ಪ್ಲಸ್ 1 ಅಲ್ಲಿಗೆ 7 ಅಂತ ಸೇರ್ತೇನೆ ನೋಡಿ, ಮೇಲ್ಗಡೆ ಪಟ್ಟಿ. ಈಗ 7 ರೆಡಿ ನನಗೆ ಪಟ್ಟಿ ಬರುತ್ತೆ. ಟೋಟಲ್ ನನಗೆ ಗ್ಯಾಪ್ ಬಂದ್ಬಿಟ್ಟು 16ಕ್ಕೆ ಬಂದಿಲ್ಲತ್ತೆ. 16 ತಗೊಂಡ್ರು 16.5 ಬರುತ್ತೆ. 16 ತಗೊಂಡ್ರು ತೊಂದರೆ ಇಲ್ಲ, 16.5 ಓಕೆ ಸಾಕು. ಒಂದು ಮ್ಯಾಕ್ಸಿಮಮ್ ಒಂದು ಪ್ಯಾಂಟ್ಗೆ ಮಧ್ಯೆ ಗ್ಯಾಪ್ ಬಂದ್ಬಿಟ್ಟು 16 ಅಥವಾ 15 ಬಂದ್ರೆ ಸಾಕು. ಈಗ ನನಗೆ ಇದಾಗ ನನಗೆ 37 ಇರೋದ್ರಿಂದ ಸೀಟ್ ರೌಂಡ್ ನನಗೆ ಒಂದು 36 ಇರೋದ್ರಿಂದ ನನಗೆ ಅಲ್ಲಿಗೆ 7 ಇಲ್ಲಿ ಮೇಲ್ ಹೋದ ನಂತರ ಕಾಲ್ ಭಾಗಕ್ಕೆ ಇಲ್ಲಿ ನಾನು ಒಂದು 9 ತಗೊಂಡ್ರು ಕೂಡ ನನಗೆ 7 ಮೇಲೆ ಹೋಗುತ್ತೆ. ಟೋಟಲ್ ಇಲ್ಲಿ ಇಷ್ಟು ಪಟ್ಟಿ ಅಂಡ್ ದೆನ್ ಇಷ್ಟು ಬಂದ್ಬಿಟ್ಟು ನನಗೆ ರೆಡಿ ಸಿಗುತ್ತೆ. ಈಗ ನಾನು ಇದನ್ನ 9 ಈಗ ಮಾರ್ಕ್ ಮಾಡಿದ್ದೇನೆ, 9.5 ತಗೊಂಡಿದ್ದೇನೆ. ಅಂದ್ರೆ 9ಕ್ಕೆ ಬಂದು ನಿಲ್ಲತ್ತೆ. ಇಲ್ಲೂ ಕೂಡ ನಾನು ಈಗ ನೋಡಿ ಈ ಕಡೆಯಿಂದನೂ ಕೂಡ ನಾನೊಂದು 9.5 ಮಾರ್ಕ್ ಮಾಡ್ತಾ ಇದ್ದೇನೆ. ಮಾರ್ಕ್ ಮಾಡಿ ಇದೊಂದು ಲೈನ್ ನಾನು ಹಾಕೊಂಡ್ಬಿಡ್ತೇನೆ. ಫ್ರೆಂಡ್ಸ್, ಇದು ಬಾಕ್ಸ್ ಅಲ್ಲ ಹೇಳ್ತಿರೋದು, ಮತ್ತೆ ಕನ್ಫ್ಯೂಸ್ ಮಾಡ್ಕೊಬೇಡಿ. ಹಾಗೆ ಈ ಎಡ್ಜ್ ಇಂದ ನಾನು ಏನ್ ಮಾಡ್ತಾ ಇದ್ದೇನೆ, ಹೀಗೆ ಸಮ ನಾನೀಗ ಅಟ್ಯಾಚ್ ಮಾಡ್ತಾ ಇದ್ದೇನೆ. ಇದು ನಾರ್ಮಲ್ ಪ್ಯಾಂಟ್ ಸ್ಟಿಚ್ ಮಾಡ್ತಿರೋದು. ನಾನು ಇಲ್ಲಿ ಶೇಪ್ಗೋಸ್ಕರ ಅಂತ ಅಂದ್ಬಿಟ್ಟು ಸ್ವಲ್ಪ ಈ ರೀತಿ ಕರ್ವ್ ಆಗಿ ಒಂಚೂರು ಶೇಪ್ ತಗೊಳ್ತಾರೆ. ಸೊ ಇದು ಈಗ ನನಗೆ ಪ್ಯಾಂಟಿಗೆ ರೆಡಿ. ಬಟ್ ಪಟ್ಟಿ ಬಂದ್ಬಿಟ್ಟು ನನಗೆ ಸಪ್ರೇಟ್ ಬರುತ್ತೆ, ಅದು ಆಮೇಲೆ ನಾನೀಗ ನಿಮ್ಗೆ ತೋರಿಸ್ಕೊಡ್ತೇನೆ. ನಾನು ಇದನ್ನೀಗ ಕಟ್ ಮಾಡ್ತಾ ಇದ್ದೇನೆ. ಈಗ ಇಲ್ಲಿ ಪ್ಯಾಂಟ್ ರೆಡಿ ಆಗಿದೆ. ಇದಾಗ ಮುಂಚೆ ಇಲ್ಲಿ ಅಟ್ಯಾಚ್ ಇದೆ ಹೌದಾ. ಸೊ ನೋಡಿ ಇಲ್ಲಿ ಈಗ ನಾನು ಏನಿದೆ ಇದು ಅಟ್ಯಾಚ್ ಇರೋದ್ರಿಂದ ಇಲ್ಲಿ ನಾನು ಇದನ್ನ ಸಮ ಇಲ್ಲಿ ಕಟ್ ಮಾಡ್ತಾ ಇದ್ದೇನೆ. ನೋಡಿ ಈಗ ಏನಿದೆ ನೋಡಿ, ಈಗ ಗೊತ್ತಾಗ್ಬಿಡುತ್ತೆ ನಿಮ್ಗೆ. ಇದರಲ್ಲಿ 4 ಕ್ಲೋತ್ ಇದೆ ಹೌದಾ, ನಾನು ಮಧ್ಯದಿಂದ ಒಂದು ಕ್ಲೋತ್ ಹೀಗೆ ತೆಗಿತೇನೆ. ಉಲ್ಟಾ ಆಗಿದೆ ಬಟ್ಟೆ, ನಿಮ್ಗೆ ಐಡಿಯಾಕ್ಕೋಸ್ಕರ ಅಂತೇಳಿ ಈಗ ಇದು ಕೆಳಗಡೆ ಪೋರ್ಷನ್ ಇಷ್ಟನ್ನ ನಾನೀಗ ಇಲ್ಲಿ ರೆಡಿ ಈಗ ಕೊಟ್ಟಿರೋಂಥದ್ದು. ಈಗ ಏನಿದೆ ಇದಕ್ಕೆ ನಾನು ಮೇಲ್ಗಡೆ ಪಟ್ಟಿಯನ್ನು ರೆಡಿ ಮಾಡ್ತೇನೆ. ಇದಾಯ್ತಲ್ವಾ, ಇದು ಕೆಳಗಡೆ ಪೋರ್ಷನ್ ಆಯಿತು ನನಗೆ. ಈಗ ನಾನು ಇದಕ್ಕೆ ಪಟ್ಟಿ ರೆಡಿ ಮಾಡ್ತೇನೆ ಉಳಿದಿರೋ ಕ್ಲೋತಲ್ಲಿ, ಹೇಗೆ ನೋಡ್ಕೊಳ್ಳಿ. ಈಗ ನೋಡಿ ಫ್ರೆಂಡ್ಸ್, ಇದು ಉಳಿದಿರೋ ಕ್ಲೋತ್. ಉಳಿದಿರೋ ಕ್ಲೋತಲ್ಲಿ ನನಗೆ ಪಟ್ಟಿಗೆ ಬೇಕಾಗಿರೋಂಥದ್ದು ಈಗ ಸಾಧಾರಣ ನನಗೆ
ಇದು ಎಕ್ಸ್ಟ್ರಾ ಬಂದಿದೆ ಬಟ್ ಇದರಲ್ಲಿ ನನಗೆ ಪಟ್ಟಿ ಸಾಕಾಗಲ್ಲ ನನಗೆ ಫೋಲ್ಡಿಂಗ್ ಎಲ್ಲದಕ್ಕೂ ಬೇಕು ಇದು ಖಾಲಿ 7.5 ಇದೆ ಸಾಕಾಗಲ್ಲ ಆ ಕಾರಣದಿಂದ ನಾನು ಏನು ಮಾಡ್ತಾ ಇದ್ದೇನೆ ಇದು ಎಕ್ಸ್ಟ್ರಾ ಕ್ಲೋತ್ ಅಲ್ಲಿ ಉಳಿದಿತ್ತು ಹೌದಾ ಇದನ್ನ ಸಮವಾಗಿ ಫೋಲ್ಡ್ ಮಾಡ್ಕೊಂಡು ಫ್ರೆಂಡ್ಸ್ ನಾನು ಇದನ್ನ ನೋಡಿ ಈಗ ಇದು ಬಂದ್ಬಿಟ್ಟು ನನಗೆ ಎಕ್ಸ್ಟ್ರಾ ನೇ ಇದೆ ಏನು ಸಮಸ್ಯೆ ಇಲ್ಲ 10 11 ಬಂದಿದೆ ನನಗೆ ಪ್ಯಾಂಟ್ ಅಲ್ಲಿ ನನಗೆ ಈಗ ಎಷ್ಟು ಬೇಕಷ್ಟನ್ನ ಮಾತ್ರ ನನಗೆ ತಗೊಂಡಿದ್ದೇನೆ ಈಗ ನನಗೆ ಇದು ರೆಡಿ ನಾನು ಇಲ್ಲಿ ಸ್ವಿಚ್ ಮಾಡ್ಕೊಂಡು ಬಿಡ್ತೇನೆ ಈಗ ನನಗೆ ಇಲ್ಲಿಂದ 2 ಇಂಚ್ ನನಗೆ 2.5 ಇಂಚ್ ನನಗೆ ಇದಕ್ಕೆ ಹೋಗುತ್ತೆ ಏನಕ್ಕೆ ಫೋಲ್ಡಿಂಗ್ ನೆರಿಗೆ ಲಾಡಿ ಹಾಕ್ಲಿಕ್ಕೆ ಹೋಗುತ್ತೆ ಅಲ್ಲಿಂದ ನನಗೆ ಒಂದು 7.5 8 ಸಿಕ್ಕಿದ್ರು ಕೂಡ ಸಾಕು ಟೋಟಲ್ ನನಗೆ ಒಂದು 10 ಬೇಕಾಗುತ್ತೆ ಬಟ್ ಇದು ಎಕ್ಸ್ಟ್ರಾ ಇದೆ ನಾನು ಆಮೇಲೆ ಅಟ್ಯಾಚ್ ಆದ್ಮೇಲೆ ನಾನು ಕಟ್ ಮಾಡ್ಕೊಳ್ತೇನೆ ಇದಾಯ್ತು ಈಗ ನನಗೆ ಇದು ಅರ್ಧ ಎಷ್ಟು ಬೇಕು ಸೀಟ್ ರೌಂಡ್ ಬಂದ್ಬಿಟ್ಟು ನನಗೆ 36 ಅಂತಂದ್ರೆ 36 ಅಲ್ಲಿ ಅರ್ಧ ತಗೊಳ್ತೇನೆ ಫ್ರೆಂಡ್ಸ್ ನಿಮಗೆ ಪೇಪರ್ ಪ್ಯಾಟರ್ನ್ ನಾನು ಮಾಡಿ ತೋರಿಸಿದ್ದೆ ಸೀಟ್ ಬೆಲ್ಟ್ ಅಲ್ಲಿ ಎಷ್ಟು ನನಗೆ ಸೀಟ್ ರೌಂಡ್ ನನಗೆ 36 ಅಂತಂದ್ರೆ ಅರ್ಧ ಬಂದ್ಬಿಟ್ಟು ನನಗೆ ಅಲ್ಲಿಗೆ 18 ಆಗುತ್ತೆ 18 ಆಗುತ್ತೆ 18 ಗೆ ಪ್ಲಸ್ ನಾನು ಒಂದು 5 ಸೇರಿಸ್ತಾ ಇದೀನಿ 18 ಗೆ 5 ಸೇರಿಸಿದ್ರೆ ಅಲ್ಲಿಗೆ ಬಂದ್ಬಿಟ್ಟು ನನಗೆ ಒಂದು 23 ಸಮಥಿಂಗ್ ಏನೋ ಆಗುತ್ತೆ ಓಕೆ ನಾನು ಈಗ ನೋಡಿ ಉದ್ದ ಬಂದ್ಬಿಟ್ಟು ನನಗೆ ಈಗ ನಾನು ಒಂದು ಪಾಯಿಂಟ್ ಎಕ್ಸ್ಟ್ರಾನೇ ಇರಲಿ ಯಾಕಂದ್ರೆ ಇಲ್ಲಿ ಅನ್ಈವನ್ ಆಗಿರೋದ್ರಿಂದ ನಾನು 24 ತಗೊಳ್ತಾ ಇದ್ದೇನೆ 24 ಅಂತಂದ್ರೆ ಇಲ್ಲಿಗೆ 24 ಬರುತ್ತೆ ಈಗ ನೋಡಿ ಫ್ರೆಂಡ್ಸ್ ಈಗ ನನಗೆ ಇಲ್ಲಿಗ ಅನ್ಈವನ್ ಆಗಿದೆ ಹೌದಾ ಇಲ್ಲಿ ನನಗೆ 10 11 ಇದೆ 10.5 ಸಾರಿ 11 ನನಗೆ 10 ಆದ್ರೂ ರೆಡಿ ನನಗೆ ಬೇಕು ಬಟ್ ಇಲ್ಲಿ ನನಗೆ ಅಷ್ಟು ಬರ್ತಿಲ್ಲ ಆಗ ನನಗೆ ಏನಾಗುತ್ತೆ ನನಗೆ ಇಷ್ಟು ಈ ಕ್ಲೋತ್ ಈ ಪೋರ್ಷನ್ ನನಗೆ ಇಷ್ಟು ಅಟ್ಯಾಚ್ ಮಾಡಬೇಕಾಗುತ್ತೆ ಕ್ಲೋತ್ ಶಾರ್ಟೇಜ್ ಆಗಿಬಿಡುತ್ತೆ ಅದನ್ನ ನಾನು ಏನು ಮಾಡ್ತಾ ಇದ್ದೇನೆ ಫ್ರೆಂಡ್ಸ್ ಈಗ ಇದನ್ನ ನನಗೆ ಇಷ್ಟೇ ನನಗೆ ಬೇಕಾಗಿದ್ದು ಅದನ್ನ ನಾನು ಫಸ್ಟ್ ಕಟ್ ಮಾಡ್ಕೊಂಡು ತಕ್ಕೊಂಡ್ಬಿಡ್ತೇನೆ ಇದು ಮುಗೀತು ಈಗ ಇನ್ನೊಂದು ಎಕ್ಸ್ಟ್ರಾ ಕ್ಲೋತ್ ಇತ್ತು ಹೌದಾ ಈ ಎಕ್ಸ್ಟ್ರಾ ಕ್ಲೋತ್ ಅನ್ನ ನಾನು ಏನು ಮಾಡ್ತಾ ಇದ್ದೇನೆ ನೋಡಿ ಹೀಗೆ ಅಟ್ಯಾಚ್ ಮಾಡ್ತೇನೆ ಅದು ಪ್ಯಾಟರ್ನ್ ಕೂಡ ಈವನ್ ಆಗಿ ಬರುವಂಥದ್ದು ನೋಡಿ ಈಗ ನಾನು ಇಷ್ಟನ್ನ ಇದೇ ಪ್ರಕಾರ ನನಗೆ ಎಷ್ಟು ಬೇಕೋ ಅಷ್ಟನ್ನು ನಾನೀಗ ಕಟ್ ಮಾಡ್ಕೊಂಡ್ಬಿಡ್ತೇನೆ ಕಟ್ ಮಾಡಿಕೊಂಡಾಗ ಆಗ ರೆಡಿ ನನಗೆ ಈಗ ನೋಡಿ ಈಗ ನಾನು ಇಲ್ಲಿ ಏನು ಮಾಡಿದ್ದೇನೆ ನನಗೆ ಇಷ್ಟು ಕ್ಲೋತ್ ಎಕ್ಸ್ಟ್ರಾ ಬೇಕಾಯ್ತು ಹೌದಾ ಇದನ್ನು ನಾನು ಇನ್ನೊಂದು ಉಳಿದಿರೋ ಕ್ಲೋತಲ್ಲಿ ಕಟ್ ಮಾಡಿ ಹೀಗೆ ತಗೊಳ್ತೇನೆ ಅದನ್ನು ಅಟ್ಯಾಚ್ ಮಾಡುವಾಗ ಅಟ್ಯಾಚ್ ಮಾಡಿದ ನಂತರ ನನಗೆ ಇಲ್ಲಿ ಕಂಪ್ಲೀಟ್ ಅಗಲ ಬರುತ್ತೆ ಅಗಲ ಬಂದಾದ ನಂತರ ಇದು ಪಟ್ಟಿ ರೆಡಿಯಾಗಿದೆ ಪಟ್ಟಿ ನಾನು ಹೇಗೆ ಸ್ಟಿಚ್ ಮಾಡೋದು ಹೇಗೆ ಅಂತಂದ್ಬಿಟ್ಟು ಸ್ಟಿಚಿಂಗ್ ಟೈಮಲ್ಲಿ ನಾನೀಗ ನಿಮಗೆ ತೋರಿಸ್ಕೊಡ್ತೇನೆ ಈಗ ಅದು ಪಟ್ಟಿ ರೆಡಿಯಾಯಿತು ಪ್ಯಾಂಟ್ ರೆಡಿಯಾಯಿತು ಆ್ಯಂಡ್ ದೆನ್ ಟಾಪ್ಗೂ ಕೂಡ ರೆಡಿಯಾಗಿದೆ ಈಗ ನಾನೇನಿದೆ ನಿಮಗೆ ನೆಕ್ ಹೇಗೆ ಕಟ್ ಮಾಡೋದು ತೋರಿಸ್ಕೊಡ್ತೇನೆ ನೋಡಿ ಈಗ ನೆಕ್ ಕ್ಯಾನ್ವಸ್ಗೆ ನಾನು ಕ್ಯಾನ್ವಸ್ ಫೋಲ್ಡ್ ಮಾಡ್ಕೊಂಡೆ ಕ್ಯಾನ್ವಸ್ ಅಂತ ಅಂದ್ಬಿಟ್ಟು ಮಾರ್ಕೆಟಲ್ಲಿ ಕೆಳಗೆ ಸಿಗುತ್ತೆ ನಿಮಗೆ ಕ್ಯಾನ್ವಸ್ ತಗೊಂಡಿದ್ದೆ ನಾನು ಇದರಲ್ಲಿ ನನಗೆ ನೆಕ್ ಈಗ 2.75 ಹೋದ ನಾನು ಮಾರ್ಕ್ ಮಾಡ್ತೇನೆ ಲೆಂತ್ ಬಂದ್ಬಿಟ್ಟು ನನಗೆ ನೆಕ್ ಡೀಪ್ ಎಷ್ಟು ಬೇಕು ನನಗೆ ಮ್ಯಾಕ್ಸಿಮಮ್ ನನಗೆ 5.5 ಬಂದು ನಿಂತರು ಸಾಕು 5.5 ಅಂತಂದ್ರೆ ಅಲ್ಲಿಗೆ ಅರ್ಧ ಇಂಚ್ ಸ್ಟಿಚಿಂಗ್ ಹೋಗುತ್ತೆ ರೆಡಿ ನಾನು 6 ತಗೊಳ್ತೇನೆ ಪ್ಲಸ್ 1 ಇಂಚ್ ಎಕ್ಸ್ಟ್ರಾ ಈ 1 ಇಂಚ್ ಎಕ್ಸ್ಟ್ರಾ ಏನಿದೆ ನಮಗೆ ಡಿಸೈನಿಗೆ ಬೇಕಾಗುತ್ತೆ ಈಗ ನಾನು ಇದರಲ್ಲಿ ಫುಲ್ ಕಂಪ್ಲೀಟ್ 7 ಅಂತ ಸಾರಿ ಇಲ್ಲಿಂದನೇ 8 ತಗೊಂಡ್ಬಿಡ್ತೇನೆ ತಗೊಂಡಾಗ ನೋಡಿ ಈಗ ಬಾರ್ಡ್ರಿಂದ ತಗೊಂಡ್ಬಿಡೋಣ ವೇಸ್ಟ್ ಆಗೋದು ಬೇಡ 6 ನನಗೆ 7.5 ನಾನು ತಗೊಂಡಿದ್ದೇನೆ 6 ನನಗೆ ರೆಡಿ ಬೇಕು ಇಲ್ಲಿಂದ ಹೀಗೆ ಪ್ಲಸ್ ಇಲ್ಲಿಂದ ಏನಿದೆ ನನಗೆ 2.75 ಬೇಕು ಹೌದಾ 2.75 ನಾನು ಇದನ್ನು ಒಂದು ಮಾರ್ಕ್ ಮಾಡಿಕೊಂಡು ಪ್ಲಸ್ ಅಲ್ಲಿಂದ ನನಗೆ ಒಂದು ಕಾಲಷ್ಟು ನಾನು ಎಕ್ಸ್ಟ್ರಾ ತಗೊಳ್ತೇನೆ ಎಕ್ಸ್ಟ್ರಾ ಯಾಕೆ ಅಂತಂದ್ಬಿಟ್ಟು ಈಗ ನಾನು ನಿಮಗೆ ತೋರಿಸ್ಕೊಡ್ತೇನೆ ಫ್ರೆಂಡ್ಸ್ ಈಗೇನಿದೆ ಕಂಪ್ಲೀಟ್ ಇದನ್ನು ತಗೊಂಡು ಇದನ್ನು ಕೂಡ ಕಂಪ್ಲೀಟ್ ನಾನು ಹೀಗೆ ತಗೊಂಡಿದ್ದೇನೆ ಈಗ ಏನಿದೆ ಈ ಬಾಕ್ಸಲ್ಲಿ ನಿಮಗೆ ಯಾವ ಡಿಸೈನ್ ಬೇಕು ನನಗೆ ಇಷ್ಟೇ ಹೌದು ಇಷ್ಟು ನನಗೆ ಬೇಕಾಗಿರೋಂಥದ್ದು ಇದರಲ್ಲಿ ನಾನೀಗ ಯಾವ ಥರ ಡಿಸೈನ್ ಬೇಕು ಅದನ್ನು ನಾನೀಗ ತಗೊಳ್ತೇನೆ ನಿಮಗೆ ಇದನ್ನು ನೀವು ಫ್ರೀ ಹ್ಯಾಂಡ್ ಆಗಿ ಬಂದರೂ ಕೂಡ ಓಕೆನೆ ಅಥವಾ ನಿಮ್ಗೆ ಯಾವ ಥರ ಡಿಸೈನ್ ಬೇಕು ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ನೀವು ಮಾಡ್ಕೊಳ್ಳಿ ನಾನು ಇದರಲ್ಲಿ ಈ ರೀತಿ ನಾನೀಗ ಪ್ಯಾಟರ್ನಿಗೆ ನಾನು ಡಿಸೈನ್ ತೊಗೊಂಡಿದ್ದೇನೆ ಇದನ್ನು ಏನು ಮಾಡ್ತೇನೆ ನಾನು ಕ್ಯಾನ್ವಸಲ್ಲಿ ಕಟ್ ಮಾಡಿ ಇದೇ ಶೇಪಲ್ಲಿ ನಾನು ಅದನ್ನು ಸ್ಟಿಚಿಂಗ್ ಮಾಡುವಾಗ ಹೇಗೆ ಹೇಗೆ ಅಂತಂದ್ಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತೇನೆ ಇದು ನೆಕ್ಸ್ಟ್ ಕ್ಲಾಸ್ ಬಂದ್ಬಿಟ್ಟು ನಾನು ಕ್ಯಾನ್ವಸಲ್ಲಿ ನಿಮಗೆ ಹೇಗೆ ಸ್ಟಿಚ್ ಮಾಡೋದು ಬಟ್ಟೆಯಲ್ಲಿ ಹೇಗೆ ಸ್ಟಿಚ್ ಮಾಡೋದು ಅಂತಂದ್ಬಿಟ್ಟು ತೋರಿಸ್ಕೊಡ್ತೇನೆ